ಈ ವಾರ್ತೆಗಳ ಪ್ರಾಯೋಜಕರು ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್ ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು. ನಮಸ್ಕಾರ, ವೈಭವ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಎಜಿ ಸದಾಶಿವ ವರದಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ಸಚಿವರ ನಿವಾಸದ ಮುಂದೆ ಮಾದಿಗ ಸಂಘಟನೆಗಳಿಂದ ಧರಣಿ. ಕೋಟಿ ರೂಪಾಯಿಗಳಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ. ಉಪಚುನಾವಣೆ ನಂತರ ಆಪರೇಷನ್ ಕಮಲ ಕರಡಿ. ಅಕ್ಟೋಬರ್ 14ರಂದು ರೌಡ್ಕುಂದ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಮುತ್ತು ಪಾಟೀಲ್. ವಾರ್ತೆಗಳ ವಿವರ. ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಕಲ್ಪಿಸುವ ನ್ಯಾಯಮೂರ್ತಿ ಎಜಿ ಸದಾನಂದ ಅವರ ವರದಿಯನ್ನು ರಾಜ್ಯ ಸರ್ಕಾರ ಅಂಗೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ಮಾದಿಗ ಸಂಘಟನೆಗಳ ಮಹಾಸಭಾದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವ ವೆಂಕಟರಾವ್ ನಾಡಗೌಡ ನಿವಾಸದ ಮುಂದೆ ಧರಣಿ ನಡೆಸಿದರು. ಜಿಲ್ಲಾಧ್ಯಕ್ಷ ಜೆ ಅಬ್ರಾಹಿಂ ಹೊನ್ನಟಗಿ ಮಾತನಾಡಿ, ಮಾದಿಗರಿಗೆ ಪ್ರತ್ಯೇಕ ಮೀಸಲಾತಿ ಕಲ್ಪಿಸಬೇಕೆಂದು ಒತ್ತಾಯಿಸಿ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡುತ್ತಾ ಬರಲಾಗಿದೆ. ನಮ್ಮ ಒತ್ತಡಕ್ಕೆ ಮಣಿದು ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ಎ ಸದಾಶಿವ ಅವರ ನೇತೃತ್ವದಲ್ಲಿ ಆಯೋಗ ರಚಿಸಿತು. ಈ ಆಯೋಗವು 7 ವರ್ಷಗಳ ಕಾಲ ನಿರಂತರ ಅಧ್ಯಯನ ಮಾಡಿ ಮಾದಿಗರಿಗೆ 6 ಚೆಲುವಾದಿ 5ರಷ್ಟು ಮೀಸಲಾತಿ ಕಲ್ಪಿಸಬೇಕೆಂದು ವರದಿಯಲ್ಲಿ ನೀಡಿದೆ. ಆಯೋಗ ವರದಿ ನೀಡಿ 6 ವರ್ಷಗಳು ಗತಿಸಿದರೂ ಇನ್ನು ವರದಿಯನ್ನು ತಿರಸ್ಕಾರ ಮಾಡಿಲ್ಲ, ಪುರಸ್ಕಾರ ಮಾಡಿಲ್ಲ, ವಿಳಂಬ ಧೋರಣೆ ಅನುಸರಿಸುತ್ತಾ ಬಂದಿವೆ, ಮಾದಿಗರ ಕೂಗು ಕೇಳುತ್ತಿಲ್ಲ. ಇದನ್ನು ಖಂಡಿಸಿ ಧರಣಿ ಹಮ್ಮಿಕೊಳ್ಳಲಾಗಿದೆ. ಕೂಡಲೇ ರಾಜ್ಯ ಸರ್ಕಾರ ಸಂಪುಟ ಸಭೆಯಲ್ಲಿ ಅನುಮೋದನೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕೆಂದು ಆಗ್ರಹಿಸಿದರು. ಸುಮಾರು 20 ವರ್ಷಗಳಿಂದ ಎಬಿಸಿಡಿ ವರ್ಗೀಕರಣಕ್ಕಾಗಿ ಮಾದಿಗರು ಕರ್ನಾಟಕದಾದ್ಯಂತ ಹೋರಾಟ ಮಾಡ್ತಾ ಬಂದಿದ್ದೀವಿ. ಆದರೆ ಆಳುವ ಸರ್ಕಾರಗಳು ಇಲ್ಲಿವರೆಗೆ ಮಾದಿಗರ ಕೂಗನ್ನು ಕೇಳದೆ ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಸಾಂಕೇತಿಕವಾಗಿ ಧರಣಿ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಈ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಸುಮಾರು 20 ವರ್ಷಗಳಿಂದ ಹೋರಾಟ ಮಾಡಿಕೊಳ್ತಾ ಬಂದಿದೆ. ಸರ್ಕಾರ ಸದಾಶಿವ ಆಯೋಗನ ನೇಮಕ ಮಾಡಿ ಅದಕ್ಕೆ ಈಗಾಗಲೇ ಸಿಬ್ಬಂದಿಗಳನ್ನು ಕೊಟ್ಟು ದುಡ್ಡು ಕೊಟ್ಟು ಸುಮಾರು 7 ವರ್ಷಗಳ ಕಾಲ ಕರ್ನಾಟಕದಾದ್ಯಂತ ಸಮೀಕ್ಷೆ ನಡೆಸಿ ಆ ವರದಿಯಲ್ಲಿ ಏನು ಮಾದಿಗರಿಗೆ 6%, ಚಲವಾದಿಗಳಿಗೆ 5%, ಸ್ಪರ್ಶ ಜನಾಂಗದವರಿಗೆ 3%, ಇನ್ನೂ 1% ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತಕ್ಕಂಥ ಉಪಜಾತಿ ನೊಂದಿರ್ತಕ್ಕಂಥ 6 ಲಕ್ಷ ಜನಗಳಿಗೆ 1% ನಿಗದಿ ಮಾಡಿ ಸರ್ಕಾರಕ್ಕೆ 2012ರಲ್ಲಿ ಅದು ಅರ್ಪಿಸಿತು. ಆದರೂ ಕೂಡ ಆಳುವ ಸರ್ಕಾರಗಳು ಯಾವುದೇ ಒಂದು ವರದಿಯನ್ನು ಒಂದು ಆಯೋಗ ನೀಡಿದಾಗ ಅದನ್ನು ತಿರಸ್ಕಾರ ಮಾಡಬೇಕು, ಇಲ್ಲಪ್ಪ ಅಂತಂದ್ರೆ ಪುರಸ್ಕಾರ ಮಾಡಬೇಕು. ಇವೆರಡನ್ನ ಬಿಟ್ಟು ವಿಳಂಬ ನೀತಿ ಮಾಡಿಕೊಳ್ತಾ 6 ವರ್ಷಗಳ ಕಾಲ ಒಂದು ಸರ್ಕಾರ ಆಗೋಣ ಒಂದು ಸರ್ಕಾರ ಆಗೋಣ ಅದನ್ನು ಮುಂದಕ್ಕೆ ಹಾಕ್ಯಂತ ಬಂದಿರೋದ್ರಿಂದ ಇವತ್ತು ಗಾಂಧಿ ಜಯಂತಿ ದಿನದಂದು 2 ಅಕ್ಟೋಬರ್ ಸ್ವತಂತ್ರ ಉದ್ಯಾನದಲ್ಲಿ ಏನು ಇವತ್ತು ಮಾದಿಗ ಜನಾಂಗದ ಸಂಘಟನೆಗಳ ಒಕ್ಕೂಟದ ಮಹಾಸಭಾದ ವತಿಯಿಂದ ನಿರಂತರವಾಗಿ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಹೋರಾಟದ ಅಂಗವಾಗಿ 12ನೇ ತಾರೀಕು ಇವತ್ತು ಇಡೀ ರಾಜ್ಯದಾದಂಥ ಎಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮನೆ ಮುಂದೆ ಇವತ್ತು ನಾವು ಸಾಂಕೇತಿಕವಾಗಿ ನಮ್ಮ ಬೇಡಿಕೆಯನ್ನು ಸಚಿವ ಸಂಪುಟದಲ್ಲಿ ತಾವು ಮಾತಾಡಿ ಅದನ್ನು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಪಡೆದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಂತಕ್ಕಂಥ ಒಂದು ಒತ್ತಾಯ ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನು ರಾಜ್ಯದಂತ ಅಂದ್ಕೊಂಡಿದ್ದೀವಿ. ಅದೇ ರೀತಿಯಾಗಿ ರಾಯಚೂರು ಜಿಲ್ಲೆಯ ಮಾದಿಗರು ಈ ಒಂದು ಸಿಂಧನೂರಿನ ಜಿಲ್ಲಾ ಉಸ್ತುವಾರಿ ಸಚಿವರ ಮನೆ ಮುಂದೆ ಬಂದು ಇವತ್ತು ನಾವು ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ಸಚಿವರ ಗಮನಕ್ಕೆ ತಂದಿದ್ದೀವಿ. ಸಚಿವರು ಎಮರ್ಜೆನ್ಸಿ ಮೀಟಿಂಗ್ ಐತೆ ಅಂತೇಳಿ ಅವರು ಈಗಾಗಲೇ ಬೆಂಗಳೂರಿಗೆ ಹೋಗಿದ್ದಾರೆ. ನಾವು ಯಾವುದೇ ಕಾರಣಕ್ಕೆ ನಮ್ಮ ಸದಾಶಿವ ಆಯೋಗದ ವರದಿ
ಜಾರಿ ಮಾಡದಿದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಆಳುವ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಹೋರಾಟದಲ್ಲಿ ಎಲ್ಲ ನನ್ನ ಮಾದಿಗ ಜನಾಂಗದ ಹಿರಿಯ ಮುಖಂಡರು ವಿದ್ಯಾರ್ಥಿಗಳು ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖಂಡರು ಬಂದು ಇಲ್ಲಿ ಸೇರಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಸಮಾಜದ ಮುಖಂಡರಾದ ಹೆಚ್.ಎನ್. ಬಡಿಗೇರ್ ಮಾತನಾಡಿದರು. ಮಾದಿಗ ಸಮಾಜ ನಿರಂತರವಾಗಿ ಹೋರಾಟ ಮುಂದುವರಿಸುತ್ತಾ ಬಂದಿದೆ. ಸರ್ಕಾರ ಯಾವುದೇ ಸರ್ಕಾರಗಳು ಸಮಗ್ರವಾಗಿ ಈ ವರದಿಯನ್ನು ಜಾರಿ ಮಾಡೋದರಲ್ಲಿ ಹಿಂದೇಟು ಹಾಕ್ತಾ ಇದ್ದಾವೆ. ಹೀಗಾಗಿ ಮಾದಿಗ ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇದ್ದಾವೆ ಅಂತೇಳಿ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸದರಿ ಹೋರಾಟಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈ ಹೋರಾಟಗಳಲ್ಲಿ ಅನೇಕ ಜನ ಪ್ರಾಣ ಕಳ್ಕೊಂಡಿದ್ದಾರೆ. ಈ ಒಳ ಮೀಸಲಾತಿ ಹೋರಾಟಕ್ಕಾಗಿ ಲಾಠಿ ಚಾರ್ಜ್ಗಳನ್ನಾಗಿದ್ದಾವೆ. ಇನ್ನು ಅನೇಕ ಏನೆಲ್ಲ ನಡೆದಿದ್ರು ಕೂಡ ಹೋರಾಟ ನಿರಂತರವಾಗಿ ನಡೆದಿದೆ. ಮೊನ್ನೆ ಅಕ್ಟೋಬರ್ 2 ಗಾಂಧಿ ಜಯಂತಿ, ಗಾಂಧಿ ಶಾಂತಿ ದೂತನಾದಂಥ ಒಂದು ಮಾನವ ತತ್ವವನ್ನು ಇಟ್ಟುಕೊಂಡು ಹೋರಾಟ ಮಾಡಿ ಸ್ವತಂತ್ರ ಕೊಡಿಸಿದಂಥ ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತೆ ಬಗ್ಗೆ, ಇನ್ನು ಉಳಿದ ಎಲ್ಲ ಈ ಹರಿಜನ ಮತ್ತು ಗಿರಿಜನ ಅಂತಕ್ಕಂಥ ಈ ಅಸ್ಪೃಶ್ಯ ಜನರ ಬಗ್ಗೆನೇ ಹೆಚ್ಚು ಒತ್ತು ಕೊಟ್ಟು ಮಾತಾಡಿದಂಥ ಮಹಾತ್ಮ ಗಾಂಧೀಜಿ ಜಯಂತಿ ದಿವಸ ಅಕ್ಟೋಬರ್ 2 ಹೋರಾಟ ಪ್ರಾರಂಭ ಆಗಿದೆ. ಇವತ್ತು ಕುಮಾರಸ್ವಾಮಿ ಮುಖ್ಯಮಂತ್ರಿಯವರು ಇಂದು ಯಾವುದೇ ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇವತ್ತೇ ಕೂಡಲೇ ಎಲ್ಲ ಜಿಲ್ಲೆಯ ಸಚಿವರ ಮನೆಯ ಮುಂದೆ ರಾಜ್ಯದಾದ್ಯಂತ ಈ ಧರಣಿ ಸತ್ಯಾಗ್ರಹ ನಡೆಸೋದ್ರ ಮೂಲಕ ಕೂಡಲೇ ಈ ಒಂದು ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಬೇಕು. ಶೀಘ್ರದಾಗ ಅದನ್ನು ಒಂದು ಜನರಿಗೆ ಅನುಕೂಲತೆ ಆಗುವಂಥ ರೀತಿಯಲ್ಲಿ ಮುಂದುವರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಗಳು ಮತ್ತು ಸಚಿವರುಗಳು ಓಡಾಡೋದಕ್ಕೆ ಕಷ್ಟ ಆಗ್ತದೆ. ಕಂಡು ಕಂಡಲ್ಲಿ ಜನ ಗೆರವಾಕ್ಬೇಕಾಗ್ತದೆ. ಕಂಡು ಕಂಡಲ್ಲಿ ಈ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಬೇಕಾಗ್ತದೆ. ಸರ್ಕಾರನ ತರಾಟಿಗೆ ತಗೊಳ್ಬೇಕಾಗ್ತದೆ ಅಂತಕ್ಕಂಥದ್ದನ್ನು ಮರಿಬಾರದು. ಚುನಾವಣೆ ಸಂದರ್ಭದಲ್ಲಿ ಮಾದಿಗರ ಹೋಟೆಲ್ಗಳು ತಗೊಳ್ಬೇಕಂದಪ್ಪ ಅಂತಂದರೆ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ತಾರೆ, ಅಸ್ಪೃಶ್ಯತೆ ಬಗ್ಗೆ ಮಾತಾಡ್ತಾರೆ. ಸ್ವತಂತ್ರ ಬಂದು 70 ವರ್ಷಗಳು ಗತಿಸೋಗಿದ್ರು ಕೂಡ ಇವತ್ತಿಗೂ ಜೀವಂತವಾಗಿ ಅಸ್ಪೃಶ್ಯತೆ ಇದೆ. ಆ ಕಾರಣಕ್ಕಾಗಿ ಒಳ ಮೀಸಲಾತಿ ಆದರೆ ಆ ಜನರಿಗೆ ನ್ಯಾಯ ಸಿಗುತ್ತೆ. ಅವರು ಮುಂದೆ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆದಕ್ಕೆ ಸಾಧ್ಯತೆ ಆಗ್ತದೆ. ಶೈಕ್ಷಣಿಕವಾಗಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಕೂಡ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ತಮ್ಮ ಪ್ರಾಣ ಕಳ್ಕೊಂಡಾದ್ರೂ ಈ ಒಳ ಮೀಸಲಾತಿ ಪಡ್ಕೊಳ್ಬೇಕಂತಕ್ಕಂಥ ಹೋರಾಟ ಏನಿದೆ, ಈ ಹೋರಾಟ ಜಾರಿಯಾಗುವವರಿಗೆ, ಸದಾಶಿವ ಆಯೋಗವರಿಗೆ ಜಾರಿಯಾಗುವವರಿಗೆ ನಿರಂತರ ಇರ್ತದೆ, ಜೀವಂತ ಇರ್ತದೆ ಅಂತಕ್ಕಂಥ ಮಾತನ್ನ ಇವತ್ತು ಆಳುವ ಸರ್ಕಾರಗಳಿಗೆ ಮತ್ತು ಆಳುವ ರಾಜಕಾರಣಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ಈ ಸಂದರ್ಭದಲ್ಲಿ ಹನುಮಂತಪ್ಪ ಮುದ್ದಾಪುರ್, ಮಲ್ಲಯ್ಯ ಬಳ್ಳ, ಹನುಮಂತ, ರಾಮಣ್ಣ, ಶರಣಪ್ಪ ಗಿನ್ವಾರ್, ಕೊಟ್ರೇಶ್, ಲೆಕ್ಕಯ್ಯ, ನಾಗರಾಜ್, ಮರಿಯಪ್ಪ, ಆನಂದ, ಮೌನೇಶ್, ಸಂಗಮೇಶ್, ಭೀಮೇಶ್, ರಾಮಣ್ಣ ಸಸಲ್ವರಿ, ಮೌನೇಶ್ ಚಾಲ್ವಾಡ್ಗಿ, ಶ್ರೀಕಾಂತ್ ಬಾಲಿ, ಧರ್ಮರಾಜ್ ಸೇರಿದಂತೆ ಅನೇಕರಿದ್ದರು.
ಧರಣಿಯ ಹಿನ್ನೆಲೆಯಲ್ಲಿ ಸಚಿವರ ನಿವಾಸಕ್ಕೆ ಸಿಪಿಐ ನಾಗರಾಜ್ ಕುಮಾರ್ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ನಗರದ ಟಿಪ್ಪು ಸುಲ್ತಾನ್ ಕಾಲೋನಿಯಲ್ಲಿ 2017-18 ಸಾಲಿನ ಎಚ್ಕೆಆರ್ಡಿಬಿ ಮೈಕ್ರೋ ಯೋಜನೆಯಡಿ 51,60,000 ಹಾಗೂ ನಗರದ ಜನತಾ ಕಾಲೋನಿಯಲ್ಲಿ ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತ ಅಭಿವೃದ್ಧಿ ಯೋಜನೆಯಡಿ 1 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಸಿಸಿ ರಸ್ತೆ ಹಾಗೂ ಸಿಸಿ ಚರಂಡಿ ನಿರ್ಮಾಣಕ್ಕೆ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ, ಜೆಡಿಎಸ್ ವಕ್ತಾರ ಬಸವರಾಜ ನಾಡಗೌಡ ಭೂಮಿ ಪೂಜೆ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಪೌರಾಯುಕ್ತ ಆರ್ ವಿರೂಪಾಕ್ಷಮೂರ್ತಿ, ಅಭಿವೃದ್ಧಿ ಕಾಮಗಾರಿಗಳು ನಡೆದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಸ್ವಲ್ಪ ತೊಂದರೆಯಾಗುವುದು ಸಹಜ. ಗುತ್ತಿದಾರರು ಕಾಲಮಿತಿಯೊಳಗೆ ಗುಣಮಟ್ಟದ ಕಾಮಗಾರಿ ನಿರ್ವಹಿಸಬೇಕು. ಸಾರ್ವಜನಿಕರು ಕಾಮಗಾರಿ ಕಳಪೆಯಾಗದಂತೆ ಮುಂದೆ ನಿಂತು ಮಾಡಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು. ನಗರದ ವಾರ್ಡ್ ನಂಬರ್ 19, 20, 22 ಮತ್ತು 23, 25 ಸದರಿ ವಾರ್ಡ್ಗಳಲ್ಲಿ ಸಿಎಂ ಮೈನಾರಿಟಿ ಗ್ರಾಂಟ್ 2017-18 ಸಂಬಂಧಪಟ್ಟ ಹಾಗೆ ಟೋಟಲ್ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ, ಈ 1 ಕೋಟಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಇವತ್ತು ಗುದ್ದಲಿ ಪೂಜೆ ಭೂಮಿ ಪೂಜೆ ಮಾಡಲಾಗಿದ್ದು, ಸದರಿ ವಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾರ್ವಜನಿಕರು ಸ್ಥಳೀಯ ಮುಖಂಡರು ಮತ್ತು ನಾಗರಿಕ ಬಾಂಧವರು ವಾರ್ಡ್ ಸದಸ್ಯರು ಎಲ್ಲ ಒಂದು ಸಹಯೋಗದೊಂದಿಗೆ ಸದರಿ ಕಾಮಗಾರಿಗಳನ್ನು ಗುತ್ತಿಗೆದಾರರಿಂದ ಯಾವುದೇ ರೀತಿಯ ಕಳಪೆ ಕಾಮಗಾರಿ ಆಗಲಿದ್ದಂಗ ಗುಣಮಟ್ಟದಲ್ಲಿ ಕಾಮಗಾರಿಯನ್ನು ತಮ್ಮೆಲ್ಲರ ಒಂದು ಸಹಯೋಗದಲ್ಲಿ ಒಂದು ಸಾರ್ವಜನಿಕರ ಒಂದು ಬೆಂಬಲದೊಂದಿಗೆ ಸದರಿ ಕಾಮಗಾರಿಗಳನ್ನು ತಾವು ಸಂಪೂರ್ಣಗೊಳಿಸಿ ಸಾರ್ವಜನಿಕರಿಗೆ ಸದರಿ ರಸ್ತೆಗಳನ್ನು ಮುಕ್ತವಾಗಿಸಬೇಕೆಂದು ನಾನು ಈ ಮೂಲಕ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಯಾವುದೇ ರೀತಿಯ ಎನ್ಕ್ರೋಚ್ಮೆಂಟ್ಸು ಇದ್ದಲ್ಲಿ, ಒತ್ತುವರಿ ಇದ್ದಲ್ಲಿ ಸ್ಥಳೀಯ ಮುಖಂಡರು ಅಥವಾ ಸೀನಿಯರ್ ಸಿಟಿಜನ್ಸ್ ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೆ ಅವ್ರ ಸಹಯೋಗದೊಂದಿಗೆ ಅವರ ಒಂದು ಗೈಡ್ಲೈನ್ಸ್ ತಗೊಂಡು ತಾವು ಅಲ್ಲಿ ಅದನ್ನು ಸರಿಪಡಿಸಿಕೊಂಡು ಯಾವುದೇ ವಿಘ್ನೆಗಳಿಗೆ ಅವಕಾಶ ಕೊಡದೆ, ಯಾವುದೇ ರೀತಿಯ ತಂಡೆ ತಕರಾರುಗಳಿಗೆ ಅವಕಾಶ ಕೊಡದೆ ಸದರಿ ಕಾಮಗಾರಿಯನ್ನು ದಯಮಾಡಿ ಮುಗಿಸಿಕೊಳ್ಳಲು ನಾನು ಮಾಧ್ಯಮ ಪರವಾಗಿ ಮತ್ತು ಮಾನ್ಯ ಸಚಿವ ಇದಕ್ಕೆ ವಾರ್ಡ್ಗಳಿಗೆ ಸಂಬಂಧಪಟ್ಟ ಹಾಗೆ ಟೋಟಲ್ಲು ಎಲ್ಲ 24/7 ಮತ್ತು UGD ಅವ್ರನ್ನ ನಾನು 4 ಸಲ ಕರೆದು ಅವ್ರಿಗೆ ಇದು ಮಾಡಿದ್ದೀನಿ. ದಯಮಾಡಿ ಕೇಳಿ ಪ್ಲೀಸ್, ಹೇಳಿದ್ದೀನಿ ಅವ್ರಿಗೆ. ಕೆಲವೊಂದು ವಾರ್ಡ್ಗಳು ಕಂಪ್ಲೀಟ್ ಆಗಿದ್ದಾವೆ, ಇನ್ನೊಂದು ಕೆಲವೊಂದು ವಾರ್ಡ್ಗಳು ಕಂಪ್ಲೀಟ್ ಆಗಿಲ್ಲ. ಅದು ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅವ್ರ ಹತ್ರ ಲೇಬರ್ ಇದ್ದಿಲ್ಲ, ಜಾಸ್ತಿ ಲೇಬರ್ನ ಹೆಚ್ಚಿಗೆ ಮಾಡಿಕೊಂಡು ನಾವು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ವಿ. ಅವರು ವಿತಿನ್ ಟೈಮ್ ಲಿಮಿಟಲ್ಲಿ ಮುಗಿಸ್ಕೊಡ್ದೆ ಅಂತ ಹೇಳಿದ್ದಾರೆ. ಒಂದು ವೇಳೆ ನಿಮಗೆ ನಿಮ್ಮ ವಾರ್ಕ್ ಚಾಲನೆ ಆಗದೇ ಇದ್ದ ಪಕ್ಷದಲ್ಲಿ ಅವ್ರಿಗೆ ನಾವು ಏನು ಟೈಮ್ ಲಿಮಿಟ್ ಕೊಟ್ಟಿವಿ 20ನೇ ತಾರೀಕುವರೆಗೆ ನೋಡಿರಿ, ಒಂದು ವೇಳೆ ಆಗಲಿಲ್ಲ ಅಂತ ಹೇಳಿದ್ರೆ ನನ್ನ ಗಮನಕ್ಕೆ ತರ್ರಿ. ಫಸ್ಟು ನಿಮಗೆ ನಾವು ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಲ್ಲೆಲ್ಲಿ ಅವ್ರಿಗೆ ನಾವು. ಜನತಾ ಕಾಲೋನಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಗರಸಭಾ ಮಾಜಿ ಸದಸ್ಯ ಸುರೇಶ್ ಜಾಧವ್, ಮುಖಂಡರಾದ ಶರಣಬಸವ, ವಲಿಸಾಬ್ ಹುಸೇನ್ ಬಾಷಾ, ಶಿವಕುಮಾರ್, ಎನ್ ಮೆಹಬೂಬ್, ಪಂಪಾರೆಡ್ಡಿ ಸೇರಿದಂತೆ ಮತ್ತಿತರರಿದ್ದರು. ಇನ್ನು ಟಿಪ್ಪು ಸುಲ್ತಾನ್ ಕಾಲೋನಿಯಲ್ಲಿ ನಡೆದ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಎಸ್ಪಿ ಟೇಲರ್, ರಫಿ ಅಹಮದ್, ಅಬೀದ್ ಪಾಷಾ, ದೌಲ್ ಸಾಬ್, ಮುಕ್ತರ್ ಪಟೇಲ್, ಬಾಷಾ ಹಾಗೂ ಇತರರು ಇದ್ದರು. ಸರ್ ಎಲ್ಲರೂ ಹಿಡ್ಕೊಂಬಿಡ್ರಿ ಸರ್, ಸರಿ ನೋಡ್ರಿ ಸ್ವಲ್ಪ ಹಿಂದೆ ಬಂದ ಪುಣ್ಯ ಬರ್ತೀನಿ.
ರಾಜ್ಯದಲ್ಲಿ 3 ಲೋಕಸಭಾ ಹಾಗೂ 2 ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿದ್ದು ಈ ಚುನಾವಣೆ ಮುಗಿದ ಮೇಲೆ ಆಪರೇಷನ್ ಕಮಲ ನಡೆಯಲಿದೆ ಎಂದು ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ತಿಳಿಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅನೈತಿಕ ಸರ್ಕಾರ ನಡೆಸುತ್ತಿದೆ. ಆಡಳಿತ ಯಂತ್ರ ಸಂಪೂರ್ಣ ಕುಸಿದು ಹೋಗಿದೆ. ಅಭಿವೃದ್ಧಿ ಕೆಲಸಗಳಿಗೆ ಗ್ರಹಣ ಹಿಡಿದಿದೆ. ಉಪಚುನಾವಣೆಯ ನಂತರ ಆಪರೇಷನ್ ಕಮಲ ನಡೆಯಲಿದ್ದು ಯಡಿಯೂರಪ್ಪ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದರು. ರಾಜ್ಯದಲ್ಲಿ 3 ಲೋಕಸಭಾ ಹಾಗೂ 2 ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿದ್ದು ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಗೊಂದಲಗಳಿವೆ. ಎಲ್ಲಾ ಕ್ಷೇತ್ರಗಳಲ್ಲೂ ಬಿಜೆಪಿ ಜಯಭೇರಿ ಬಾರಿಸಲಿದೆ. ಇದು ಮುಂದಿನ ಲೋಕಸಭಾ ಸಾರ್ವತ್ರಿಕ ಚುನಾವಣೆಗೆ ಮುನ್ನುಡಿ ಬರೆಯಲಿದೆ ಎಂದರು. ಈಗ ಚಿಕ್ಕದೊಂದು ವಿರಾಮ. ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ ಆರ್ಎಚ್ ನಂಬರ್ 1 ಸಿಂಧನೂರು ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಗುಣಾತ್ಮಕ ಶಿಕ್ಷಣದ ಧ್ಯೇಯದೊಂದಿಗೆ ನೀಡಿಕೆಗೆ ಒಲವು. ಬೋಧನಾ ಮಾಧ್ಯಮ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2018-19 ಸಾಲಿನ ಬೇಬಿ ಸಿಟ್ಟಿಂಗ್, ಎಲ್ಕೆಜಿ, ಯುಕೆಜಿ ಮತ್ತು 1-8 ತರಗತಿಯ ಪ್ರವೇಶಗಳು ಪ್ರಾರಂಭವಾಗಿವೆ. ಡ್ಯಾನ್ಸ್ ಮತ್ತು ಕಂಪ್ಯೂಟರ್ ಕಲಿಕೆಯ ಮುಖಾಂತರ ಮಕ್ಕಳು ಸದಾ ನಲಿದಾಡುತ್ತಲೇ ಗಣಿತ, ವಿಜ್ಞಾನ, ಇಂಗ್ಲಿಷ್ ತರಬೇತಿ. ನಮ್ಮ ಶಾಲೆಯ ವಿಶೇಷತೆಗಳು: ಯೋಜನಾ ಆಧಾರಿತ ಕಲಿಕೆ, ಮಕ್ಕಳ ಮಾನಸಿಕ ಸಾಮರ್ಥ್ಯದ ಆಧಾರಿತ ಕಲಿಕಾ ಸಾಮರ್ಥ್ಯ, ಅನುಭವಿ ಮತ್ತು ಸೃಜನಶೀಲ ಶಿಕ್ಷಕರುಂದದಿಂದ ಬೋಧನೆ, ಸುಸಜ್ಜಿತ ನೂತನ ಕಟ್ಟಡದಲ್ಲಿ ಬೋಧನೆ, ಪ್ರಶಾಂತ ವಾತಾವರಣ ಮತ್ತು ದೊಡ್ಡ ಮೈದಾನ, ಪಠ್ಯ ಮತ್ತು ಸಹಪಠ್ಯ ಚಟುವಟಿಕೆಗಳು ಬಾಲ್ಯದಲ್ಲಿ ಉತ್ತೇಜನ ನೀಡುವುದು, ಪ್ರತಿ ತಿಂಗಳ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಪರೀಕ್ಷೆ ನಡೆಸಲಾಗುವುದು, ವಿದ್ಯಾರ್ಥಿ ಕೇಂದ್ರದ ಬೋಧನಾ ಕಲಿಕೆ, ಉಚಿತ ಕಂಪ್ಯೂಟರ್ ಶಿಕ್ಷಣ ನೀಡಲಾಗುವುದು, ವಾಹನ ಸೌಲಭ್ಯವಿರುತ್ತದೆ, ಹಾಸ್ಟೆಲ್ ಸೌಲಭ್ಯವಿರುತ್ತದೆ, ಮಕ್ಕಳಿಗೆ ISI ಅನುಮೋದನೆ ಪಡೆದ RO ಫಿಲ್ಟರ್ ನೀರು ಕೊಡಲಾಗುವುದು, ಬೇಬಿ ಕ್ಲಾಸ್ ಸಹ 9:30-4 ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಶ್ವಮೇಧ ವೆಲ್ಫೇರ್ ಟ್ರಸ್ಟ್, ಸೇಂಟ್ ಮೇರಿ ಕಿರಿಯ ಮತ್ತು ಹಿರಿಯ ವಸತಿ ಪ್ರಾಥಮಿಕ ಶಾಲೆ RH ನಂಬರ್ 1 ಸಿಂಧನೂರು, ಮೊಬೈಲ್ ನಂಬರ್ 8550880888-8277-06-4099. ವಿರಾಮದ ನಂತರ ವಾರ್ತಾ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಎಂ ಮರಿಬಸನಗೌಡ ವಕೀಲರು ಚಾರಿಟಬಲ್ ಟ್ರಸ್ಟ್ ಮತ್ತು ರೇಣುಕಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಆಶ್ರಯದಲ್ಲಿ 14 ಅಕ್ಟೋಬರ್ ತಾಲೂಕಿನ ರೌಡ್ಕುಂದ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಎಂದು ಸಮಾಜ ಸೇವಕ ಮುತ್ತು ಪಾಟೀಲ್ ತಿಳಿಸಿದ್ದಾರೆ. ಅವರು ವೈಭವದೊಂದಿಗೆ ಮಾತನಾಡಿ, ಈ ಶಿಬಿರದಲ್ಲಿ ಮಕ್ಕಳ ತಜ್ಞರು, ಸ್ತ್ರೀರೋಗ ತಜ್ಞರು ಮತ್ತು ಹೆರಿಗೆ ತಜ್ಞರು, ದಂತ ತಜ್ಞರು ಮತ್ತು ಎಲುಬು ಕೀಲು ತಜ್ಞರು ಬರುತ್ತಾರೆ. ಎಲ್ಲ ಸಾರ್ವಜನಿಕರು ಬಂದು ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಎಲ್ಲರಿಗೂ ನಮಸ್ಕಾರಗಳು. ಹಿರಿಯ ನ್ಯಾಯವಾದಿಗಳಾದ ಶ್ರೀ ಎಂ ಮರಿಬಸನಗೌಡ ವಕೀಲರ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಶ್ರೀ ರೇಣುಕಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಇವರೊಂದು ಆಶ್ರಯದಲ್ಲಿ ಸಿಂಧನೂರು ತಾಲೂಕಿನ ರಡುಕುಂದ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಆ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಖ್ಯಾತ ಅನುಭವ ಮತ್ತು ವಿಶೇಷವಾಗಿ ಪ್ರಖ್ಯಾತ ವೈದ್ಯರಾದ ಡಾಕ್ಟರ್ ಪೃಥ್ವಿರಾಜ್ ಸರ್ ಅವರು, ಡಾಕ್ಟರ್ ಶಕುಂತಲಾ ಪಾಟೀಲ್ ಮೇಡಮ್ ಅವರು, ಡಾಕ್ಟರ್ ಎಂ ವೀರಭದ್ರಗೌಡರವರು, ಡಾಕ್ಟರ್ ರವೀಂದ್ರ ಅವರು ಮತ್ತು ಡಾಕ್ಟರ್ ಮಂಜುನಾಥ್ ಸರ್ ಅವರು ಆಗಮಿಸಿದ್ದಾರೆ. ಆದ್ದರಿಂದ ರಡುಕುಂದ ಕ್ಷೇತ್ರದ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಬಡವರು, ರೈತರು, ಕಾರ್ಮಿಕರು, ಅಂಗವಿಕಲರು ಮತ್ತು ಎಲ್ಲ ಮಹಿಳೆಯರು, ತಾಯಂದಿರು ಸಹ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡು ಒಂದು ಉನ್ನತ ಮತ್ತು ಒಂದು ಒಳ್ಳೆಯ ಒಂದು ಉಚಿತವಾಗಿ ಚಿಕಿತ್ಸೆ ಪಡೆಯುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಾ, ಜೊತೆಗೆ ಆವತ್ತಿನ ವಿಶೇಷವಾಗಿ ತಾವೆಲ್ಲರೂ ತಮ್ಮ ಸುತ್ತಮುತ್ತಲಿರತಕ್ಕಂಥ ಮನೆಯ ಪಕ್ಕದಲ್ಲಿ ಹಾಗೂ ತಮ್ಮ ಎಲ್ಲ ಸ್ನೇಹಿತರಿಗೆ ಬೆಳಗಕ್ಕೂ ಹೇಳಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರಗಳು. ರೋಗದ ಲಕ್ಷಣಗಳನ್ನು ಆರಂಭದ ಹಂತದಲ್ಲಿಯೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ಪಡೆಯುವುದರಿಂದ ಕ್ಷಯ ರೋಗ ಮಾತ್ರವಲ್ಲ ಯಾವುದೇ ರೋಗವನ್ನು ನಿಯಂತ್ರಿಸಬಹುದು ಎಂದು RH ನಂಬರ್ 2 ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ನಾಗರಾಜ್ ಕೆವಿ ತಿಳಿಸಿದ್ದಾರೆ.
ತಾಲೂಕಿನ ಆರ್ಜ್ ನಂಬರ್ 2 ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಕ್ಷಯರೋಗ ನಿಯಂತ್ರಣ ಕಾರ್ಯಕ್ರಮ ಆಶ್ರಯದಲ್ಲಿ ಗುರುವಾರ ನಡೆದ ಕ್ಷಯರೋಗ ಕುರಿತು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಕ್ಷಯರೋಗ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ, ಹಾಗಾಗಿ ರೋಗವು ಬೇರೆಯವರಿಗೆ ಹರಡದಂತೆ ಎಚ್ಚರಿಕೆ ವಹಿಸಬೇಕು ಎಂದರು. ಕ್ಷಯರೋಗಕ್ಕೆ ಸೂಕ್ತವಾಗಿ ಚಿಕಿತ್ಸೆ ಪಡೆದುಕೊಳ್ಳದೆ ನಿರ್ಲಕ್ಷ್ಯ ವಹಿಸಿದರೆ ಅದು ಎಂಡಿಆರ್ ಕಾಯಿಲೆಯಾಗಿ ಮಾರ್ಪಡುತ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕ್ಷಯರೋಗದ ಬಗ್ಗೆ ನಿರ್ಲಕ್ಷ್ಯ ವಹಿಸಬಾರದು ಎಂದರು. ಜಿಲ್ಲಾ ಹಿರಿಯ ಅಧಿಕಾರಿ ಶಂಶುದ್ದೀನ್, ಜಿಲ್ಲಾ ಪ್ರಾಯೋಜಕ ಅಮರೇಶ್, ಚಿಕಿತ್ಸೆಯ ಹಿರಿಯ ಮೇಲ್ವಿಚಾರಕ ಯಮನೂರ್ ಮೋಹಿನ್ ಪಾಷಾ, ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮೇಂದ್ರ ಸೇರಿದಂತೆ ಆರೋಗ್ಯ ಸಹಾಯಕರು, ಆಶಾ ಕಾರ್ಯಕರ್ತೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಪಿಎಂಸಿ ಉಪ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿ ಕಾರ್ಮಿಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಬಸವೇಶ್ವರ ನಗರದಲ್ಲಿರುವ ತಹಸೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಇಲ್ಲಿನ ಮಲ್ಲಿಕಾರ್ಜುನ ಹಮಾಲರ ಸಂಘದ ಹಮಾಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ನಂತರ ಮಲ್ಲಿಕಾರ್ಜುನ ಹಮಾಲರ ಸಂಘದ ಮಸ್ಕಿ ತಾಲೂಕಾ ಅಧ್ಯಕ್ಷ ದಸ್ತಗಿರಿ ಸಾಬ್ ಮಾತನಾಡಿ, ಮಸ್ಕಿ ಉಪ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಲಿರುವ ಹಮಾಲಿ ಕಾರ್ಮಿಕರಿಗೆ ನಿವೇಶನ ಒದಗಿಸುವಂತೆ ಒತ್ತಾಯಿಸಿ ಇಲ್ಲಿನ ಶಾಸಕರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ 2015 ಮನವಿ ಸಲ್ಲಿಸಲಾಗಿತ್ತು. 2013-14 ಸಾಲಿನಲ್ಲಿ 250 ಹಾಗೂ 2015-16 100 ಜನ ಹಮಾಲಿ ಕಾರ್ಮಿಕರು ಲೈಸೆನ್ಸ್ ಪಡೆದುಕೊಂಡಿದ್ದಾರೆ. ಇದರಲ್ಲಿ ಮೇಲ್ನಳ್ ಗ್ರಾಮದ ಸುಮಾರು 30 ಜನ ಹಮಾಲಿ ಕಾರ್ಮಿಕರು ಕೂಡ ಇದ್ದಾರೆ ಎಂದರು. ಈಗ ಸರ್ಕಾರದಿಂದ ಹಮಾಲಿ ಕೂಲಿ ಕಾರ್ಮಿಕರಿಗೆ ನಿವೇಶನ ಮಂಜೂರು ಮಾಡಲು ಹಮಾಲಿ ಕೂಲಿ ಕಾರ್ಮಿಕರ ಪಟ್ಟಿಯನ್ನು ಅನುಬಂಧ 1, 2, 3 ಪ್ರಕಾರ ಪಟ್ಟಿ ತಯಾರಿಸಿ ಕಳಿಸಬೇಕೆಂದರು. ಸೆಪ್ಟೆಂಬರ್ 8, 2018 ಕೃಷಿ ಮಾರಾಟ ಇಲಾಖೆ ಜಂಟಿ ನಿರ್ದೇಶಕರು ಎಪಿಎಂಸಿ ಉಪ ಮಾರುಕಟ್ಟೆಯ ಸಮಿತಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಆದರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ 500 ಜನ ಹಮಾಲಿ ಕಾರ್ಮಿಕರಿಗೆ ನಿವೇಶನ ಒದಗಿಸುವ ಯೋಜನೆ, ಈಗ ಕೇವಲ 30 ಜನ ಹಮಾಲಿ ಕಾರ್ಮಿಕರ ಪಟ್ಟಿಯನ್ನು ಕಳಿಸುವುದಾಗಿ ತಿಳಿಸಿದ್ದಾರೆ. ಅಲ್ಲದೆ 10 ವರ್ಷಗಳಿಂದ ಲೈಸೆನ್ಸ್ ಪಡೆದುಕೊಂಡು ಕೆಲವು ಹಮಾಲಿ ಕಾರ್ಮಿಕರು ಲೈಸೆನ್ಸ್ ನವೀಕರಣ ಮಾಡಿಕೊಂಡಿಲ್ಲ, ಆದುದರಿಂದ ಈಗ 30 ಜನರಿಗೆ ಮಾತ್ರ ನಿವೇಶನಕ್ಕೆ ಪ್ರಸ್ತಾವನೆ ಸಲ್ಲಿಸುತ್ತಿದ್ದೇವೆ ಎಂದು ಅಧಿಕಾರಿಗಳು ಸಬೂಬು ಹೇಳುತ್ತಿದ್ದಾರೆ. ಆದರೆ ನವೀಕರಣ ಮಾಡದ ಹಮಾಲಿ ಕಾರ್ಮಿಕರು ಈಗಲೂ ಎಪಿಎಂಸಿ ಉಪ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಆದ್ದರಿಂದ ಮಸ್ಕಿ ಉಪ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಕಾರ್ಮಿಕರಿಗೆ ಲೈಸೆನ್ಸ್ ನವೀಕರಣ ಮಾಡಿಕೊಂಡಿಲ್ಲವೆಂದು ಹೇಳದ ಇಲ್ಲಿನ ಕಾರ್ಮಿಕರಿಗೆ ನಿವೇಶನ ಒದಗಿಸಬೇಕೆಂದು ಒತ್ತಾಯಿಸಿದರು. ಮಸ್ಕಿಯ ಉಪ ಮಾರುಕಟ್ಟೆಯಲ್ಲಿ ಕೆಲಸ ಮಾಡುವ ಹಮಾಲಿ ಕಾರ್ಮಿಕರಿಗೆ ಕನಿಷ್ಠ ಸೌಲಭ್ಯಗಳನ್ನು ನೀಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಕೂಡಲೇ ಅಧಿಕಾರಿಗಳು ಹಮಾಲಿ ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನು ಪರಿಹರಿಸಲು ಮುಂದಾಗಬೇಕೆಂದು ಒತ್ತಾಯಿಸಿದ ಮನವಿ ಪತ್ರವನ್ನು ತಹಸೀಲ್ದಾರ್ ಬಲರಾಮ್ ಕಟ್ಟಿಮನಿ ಅವರಿಗೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಿಮ್ಮಯ್ಯ, ಎಂಕಪ್ಪ, ಆದಪ್ಪ ನಗನೂರು, ಹನುಮಂತಪ್ಪ, ಮಕಬೂಲ್ ಸೇರಿದಂತೆ ನೂರಾರು ಹಮಾಲಿ ಕಾರ್ಮಿಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎಜಿ ಸದಾಶಿವ ವರದಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ಸಚಿವರ ನಿವಾಸದ ಮುಂದೆ ಮಾದಿಗ ಸಂಘಟನೆಗಳಿಂದ ಧರಣಿ. ಕೋಟಿ ರೂಪಾಯಿಗಳಲ್ಲಿ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಭೂಮಿ ಪೂಜೆ. ಉಪಚುನಾವಣೆ ನಂತರ ಆಪರೇಷನ್ ಕಮಲ ಕರಡಿ. ಅಕ್ಟೋಬರ್ 14 ರೌಡ್ಕುಂದ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ, ಮುತ್ತು ಪಾಟೀಲ್. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.